ಸ್ನೇಹಿತರೆ, ಇವತ್ತು ನಮ್ಮ ನಾಯಕರಾದಂತ ಬಿ ವಿ ಶ್ರೀನಿವಾಸ್ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪ ನೂರಕ್ಕೆ ನೂರು ಪಾಲ್ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ನಮ್ಮ ನಾಯಕರು ಇಡೀ ಕೊರೋನಾದ ಸಂದರ್ಭದಲ್ಲಿ ಜನ ಸಾಯ್ತಾ ಇರುವಾಗ, ಆಕ್ಸಿಜನ್ ಇಲ್ಲದೆ ಇರುವಾಗ ಮನೆ ಮನೆಗೆ ಆಕ್ಸಿಜನ್ ಇಡೀ ಭಾರತಕ್ಕೆ ತಲುಪಿಸಿದ್ರು ಅಂತ ವ್ಯಕ್ತಿತ್ವವನ್ನು ಹೊಂದಿರುವಂತವರು ಬಿ ವಿ ಶ್ರೀನಿವಾಸ್ ಅವರು. ಈ ಆಕ್ಸಿಜನ್ ಮ್ಯಾನ್ ಅಂತಾನೆ ಖ್ಯಾತಿ ಪಡೆದಂತವರು ಬಿ ವಿ ಶ್ರೀನಿವಾಸ್ ಅವರು. ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಆಗಿರುವಂತವರು ಬಿ ವಿ ಶ್ರೀನಿವಾಸ್ ಅವರು. ಇವತ್ತು ಏನು ಈ ಲೆಟರ್ ಒಂದು ಹರಿದಾಡ್ತಾ ಇದೆ, ಈ ಲೆಟರ್ ಅಲ್ಲಿ ಸೈನ್ ಮಾಡಿರುವಂತವ್ರು ಯಾರು ಕೂಡ ಯೂತ್ ಕಾಂಗ್ರೆಸ್ ನ ಮೆಂಬರ್ ಅಲ್ಲ. ನಾನು ಏನು ಆ ಲೆಟರ್ ಅಲ್ಲಿ ಒಂದು ಆರೋಪ ಬಂದಿದೆ, ನಾನು ರಕ್ಷಾ ಅವರು ಅವ್ರಿಗೇನೋ ದುಡ್ಡು ಕೊಟ್ಟಿದ್ದೀವಿ ಅಂತ, ಅದು ನೂರಕ್ಕೆ ನೂರು ರೂಪಾಯಿ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಂತೂ ಕೊಟ್ಟಿಲ್ಲ, ನನ್ನ ಕೈಯಿಂದ ಒಂದು ಗ್ಲಾಸ್ ಟೀ ಕೂಡ ಕುಡಿದಿಲ್ಲ ಆ ವ್ಯಕ್ತಿ. ನಮಗೆ ನಾಯಕರಾಗಿ ನಮಗೇನು ಸಹಾಯ ಮಾಡಬೇಕು ಅವ್ರ ಕೈಯಿಂದ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಒಂದು ವ್ಯಕ್ತಿತ್ವ. ಅವ್ರ ಹತ್ರ ಇಲ್ಲದೆ ಇದ್ರು ಕೂಡ ಬೇರೆಯವ್ರು ಕೊಡೋ ಅಂತ ವ್ಯಕ್ತಿತ್ವ ಅವ್ರಿಗೆ. ಇವತ್ತೇನೋ ನನಗೆ ಇದೇನು ಅನಿಸ್ತಾ ಇದೆ ಅಂದರೆ, ಇದು ರಾಜಕೀಯವಾಗಿ ಅವರ ಹೆಸರನ್ನು ಕೆಡಿಸೋಕ್ಕೆ ಯಾರೋ ಕಿಡಿಗೇಡಿಗಳು ಇದು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇದನ್ನು ಯಾರೇ ಮಾಡಿದರೂ ಕೂಡ ಅವರ ಮೇಲೆ ಆ್ಯಕ್ಷನ್ ತಗೊಬೇಕು, ಅವ್ರ ಮೇಲೆ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ತಗೊಬೇಕು ಅಂತ ನಾನು ಕೂಡ ಒತ್ತಾಯಿಸ್ತೀನಿ. ಇದು ತಪ್ಪು. ಯಾವುದೇ ಮಾಧ್ಯಮಗಳಲ್ಲಿ ಈ ನ್ಯೂಸನ್ನು ನೀವು ಓಡಿಸಿದ್ರೆ ಅದು ಒಬ್ಬ ಕನ್ನಡಿಗನಿಗೆ ಮಾಡ್ತಾ ಇರುವಂಥ ಅವಮಾನ ಅಂತ ನಾನು